ನಗರದ ಮಿಲಾಗ್ರಿಸ್ ಹತ್ತಿರ ಪೊಲೀಸರು ಹಾಗೂ ಸಾರ್ವಜನಿಕರ ಜಟಾಪಟಿ ನಡೆಯಿತು. ಕಾರ್ಯಕ್ರಮದ ನಿಮಿತ್ತ ಸುಮಾರು 38 ವಾಹನಗಳ ಮಾಲೀಕರು ತಮ್ಮ ವಾಹನಗಳನ್ನು ರಸ್ತೆ ಬದಿ ಪಾರ್ಕಿಂಗ್ ಮಾಡಿ ತಮ್ಮ ತಮ್ಮ ಕಾರ್ಯಕ್ರಮಗಳತ್ತ ತೆರಳಿದ್ರು. ಬರುವಷ್ಟರಲ್ಲಿ ಪೊಲೀಸರು ಎಲ್ಲಾ ವಾಹನಗಳನ್ನು ಲಾಕ್ ಮಾಡಿಟ್ಟಿದ್ದರು. ವಾಹನಗಳ ಮಾಲೀಕರು ನಮ್ಮ ಗಾಡಿಗಳನ್ನು ಬಿಟ್ಟುಕೊಡುವಂತೆ ಕೇಳಿದ್ರು. ಪೊಲೀಸರು ಮಾತ್ರ ಉಡಾಫಿಯ ಉತ್ತರ ನೀಡಿದ್ದಾರೆ. ಇದರಿಂದ ಕೆರಳಿದ ಜನರು ಪೊಲೀಸರೊಂದಿಗೆ ವಾಗ್ವಾದಕ್ಕಿಳಿದಿದ್ದಾರೆ. ಹತ್ತಿರದ ಹಾಲ್ ಒಂದರಲ್ಲಿ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ನಾವೆಲ್ಲ ಹೋಗಿದ್ದೇವೆ. ಆದರೆ ಬರುವಷ್ಟರಲ್ಲಿ ನಮ್ಮ ಗಾಡಿಗಳನ್ನ ಲಾಕ್ ಮಾಡಿದ್ದಾರೆ. ಕೇಳಿದರೆ ಸಂಜೆ ಬರ್ತೇವೆ ಅಂತ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಅಂತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ವಾಹನ ಮಾಲೀಕರಿಗೆ ಅಲ್ಲಿನ ಸಾರ್ವಜನಿಕರು ಜೊತೆಗೂಡಿದ್ದಾರೆ. ಮದುವೆಗೆ ಬಂದವರು ಮೋತಿಮಾಲ್ಗೆ ಎಂಗೇಜ್ಮೆಂಟ್ಗೆ ಬಂದವರು ಹೊರಗೆ ಬರುವಾಗ ಲಾಕ್ ಹಾಕಿದ್ದಾರೆ. ಇಷ್ಟಕ್ಕೂ ಲಾಕ್ ಹಾಕುವಾಗ ನಿಜವಾಗಿ ಇಲ್ಲಿ ನೋ ಪಾರ್ಕಿಂಗ್ ಎಲ್ಲಿಯೂ ಇಲ್ಲ. ಮತ್ತೆ ಮತ್ತೊಂದು ಇವತ್ತು ಆದಿತ್ಯವಾರ ನೋ ಇವರು ಲಾಕ್ ಹಾಕಿದ್ರು ಅಂತ ಹೇಳುವ. ಅದರಲ್ಲಿ ಫೋನ್ ಮಾಡಿದ್ರೆ ಫೋನ್ ತೆಗೆದೇ ಇಲ್ಲ. ಆನಂತರ ನಾವು ಅವರ ಎಸಿಎಫ್ಗೆ ಫೋನ್ ಮಾಡುವಾಗ ಎಸಿಎಫ್ಗೆ ಫೋನ್ ಮಾಡಿದ್ರೆ ಸಹ ಪೊಲೀಸ್ ಫೋನ್ ತೆಗೆದಿಲ್ಲ ಅಂತ. ಕಮಿಷನರ್ಗೆ ಫೋನ್ ಮಾಡಿದ್ವಿ. ಎಲ್ಲ ಜನರು ಅವರವರ ಮನೆಗೆ ಹೋಗ್ಬೇಕಲ್ಲ, ಹೆಂಗಸರು ಮಕ್ಕಳೆಲ್ಲ ಇರುವಾಗ ಈ ತರ ಒಂದು ಮಾಡಬೇಕು ಅರ್ಥ ಅಂತ. ಮೈನ್ ಸಿಟಿ ಹೀಗಾದ್ರೆ ಇಲ್ಲಿ ಇಷ್ಟೊತ್ತಿಗೆ ಮಧ್ಯಾಹ್ನ ಹೀಗೆ ಮಾಡಿ ರಾತ್ರಿ ಆದ್ರೆ ಏನ್ ಮಾಡ್ಬೇಕು? ತಪ್ಪು ಮಾಡಿದ್ರೆ ಪೊಲೀಸ್ ಲೋಕ ಆಗಿ ಅಲ್ಲೇ ನಿಲ್ಬೇಕು. ಮಕ್ಕಳು ಹೆಂಗಸರು ಎಲ್ಲ ಮದುವೆಗೆ ಬರ್ತಾರೆ, ಅವ್ರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇದು ಪೊಲೀಸರ ಗಮನಕ್ಕೆ ತಗೊಳ್ಳಲೇಬೇಕು. ಇಂಥ ಅದು ಅಲ್ಲ, ಆದಿತ್ಯವಾರ ಇವ ದಿವಸ ಆದಿತ್ಯವಾರ ದಿವಸ ಈ ತರ ಮಾಡಬಾರ್ದು. ಅವರು ಅಟ್ಲೀಸ್ಟ್ ಒಂದು ವಾರ್ನಿಂಗ್ ಆದ್ರೂ ಕೊಡ್ಬೇಕಿತ್ತು. ಅವರು ಅದೇನು ಮಾಡಿಲ್ಲ.